ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇದ್ಕಿದ ಬೇಳೆ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆಗೆ ನಾನು 1 ಟೇಬಲ್ಸ್ಪೂನಷ್ಟು ಕಡಲೆ, ಚಕ್ಕೆ, ಲವಂಗ ಮತ್ತು ಜೀರಿಗೆ ಮತ್ತು ಗಸಗಸೆ ತೊಗೊಂಡಿದ್ದೀನಿ. 1 ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. 1 ಈರುಳ್ಳಿ, ದಪ್ಪ ಸೈಜ್ ಈರುಳ್ಳಿ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ, 1 7-8 ಬೆಳ್ಳುಳ್ಳಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1-4 ಚಿಗುರು ಇರುತ್ತಲ್ಲ ಅಷ್ಟು ಪುದೀನ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಮಸಾಲೆಗೆ. ಅದ್ರ ಜೊತೆಗೆ ನಾನು 1/2 ಟೇಬಲ್ಸ್ಪೂನಷ್ಟು ಅರಶಿನ, 1 ಟೇಬಲ್ಸ್ಪೂನು ಚಿಲ್ಲಿ ಪೌಡರು, ಜೊತೆಗೆ 1/2 ಟೇಬಲ್ಸ್ಪೂನಷ್ಟು ಧನಿಯ ಪೌಡ್ರು ತೊಗೊಂಡಿದ್ದೀನಿ. ಸೊ ಪೌಡರ್ ಮನೇಲಿ ಮಾಡೋ ಅಂಥ ಪೌಡರೇ ತೊಗೊಂಡಿದ್ದೀನಿ. ನಾನಿಲ್ಲಿ 1/2 ಕೆಜಿಯಷ್ಟು ಕಾಳನ್ನ ನೆನೆಸ್ಬಿಟ್ಟು ಇಕ್ಕಿದ್ದೀನಿ. 1 ನೈಟ್ ಫುಲ್ಲು ನೆನೆಸ್ಬಿಟ್ಟು ಮಾರ್ನಿಂಗು ಇದಕ್ಬಿಟ್ಟು ಸಾಂಬಾರು ಮಾಡ್ತಾ ಇರೋದು. ಸೊ ಕಾಳು ಬೇಗ ಬಿಡಬೇಕು ಅಂದರೆ 5-6 ಅವರ್ ಆದರೂ ನೆನೆಸ್ಬೇಕಿದು. ಬಿಳೆ ಕಾಳು ಇದೆಯಲ್ಲ ಅದು ಹಣ್ಣು ಕಾಳು, ಹಸ್ರದ್ದು ಸ್ವಲ್ಪ ಎಳೆದು. ನಾನಿವಾಗ ಬಾಣಲೆಗೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ 1 ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಮಿಕ್ಕಿದ್ದು ಏನೇನು ನಾನು ಐಟಮ್ ಮಸಾಲೆ ಐಟಮ್ಸ್ ತೋರಿಸಿದ್ದೀನಿ ಅದನ್ನೆಲ್ಲ ನಾನು ಇದಕ್ಕೇ ಹಾಕ್ಕೊತಾ ಇದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಮತ್ತು 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡು ಇಷ್ಟನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಇವಾಗ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದ್ಕಿದ ಬೇಳೆಕಾಳನ್ನ ಹುರ್ಕೊತಾ ಇದ್ದೀನಿ. ಯಾಕಂದರೆ ಅದು ಸ್ಮೆಲ್ಲು ಹಸಿ ಸ್ಮೆಲ್ ಹೋಗಬೇಕು ಸ್ವಲ್ಪ, ಇಲ್ಲಾಂದರೆ ಸಾಂಬಾರೆಲ್ಲ ಹಸಿ ಸ್ಮೆಲ್ ಹಂಗೆ ಬರ್ತಾ ಇರುತ್ತೆ. ಹಾಗಾಗಿ 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಾಳು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನೇನು ತೊಗೊಂಡಿದ್ದೆ ಧನಿಯ, ಸೊ ಧನಿಯ ಪೌಡರು ಮತ್ತು ಟರ್ಮೆರಿಕ್ಕು ಮತ್ತು ಚಿಲ್ಲಿ ಪೌಡರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೊತೀನಿ ಇದ್ರ ಜೊತೆಗೆ. ನಾನು ಮಸಾಲೆ ಜೊತೆಗೆ ರುಬ್ಕೊಂಡಿಲ್ಲ ಇದನ್ನು, ಅಲ್ಲೂ ಲಾಸ್ಟಲ್ಲಿ ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಮಸಾಲೆ ಜೊತೆ ರುಬ್ಕೊಂಡು ಸಹ ಹಾಕೋಬೋದು, ಹಸಿ ಸ್ಮೆಲ್ ಇರಲ್ಲ ಅಂತ ಅಷ್ಟೆ. ಸ್ಮೆಲ್ ಬಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮುದ್ದೆಗೆ ಮತ್ತು ರೈಸ್ಗೆ ಅಂತ ಮಾಡ್ತಾ ಇರೋದು, ಸೊ ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಚಪಾತಿಗೆ ಅಂತೆಲ್ಲ ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ನೀರನ್ನ ಕಮ್ಮಿ ಕ್ವಾಂಟಿಟಿ, ನೀರು ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಂಬಿಡಿ ಟೇಸ್ಟು. ಸೊ ನಾನು ಲಾಸ್ಟಲ್ಲಿ ಇದಕ್ಕೆ 1 ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಯಾಕಂದರೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಆದರೆ ಎಳ್ಕೊಳ್ಳುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಹಾಗಾಗಿ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ, ಜೊತೆಗೆ ಕರಿ ಲೀವ್ಸ್ ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಸಾಂಬಾರು ರೆಡಿ ಆಯಿತು. 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, 5-10 ನಿಮಿಷ ಸಾಂಬಾರು ರೆಡಿ ಆಯಿತು, ಇಲ್ಲ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ, ರೈಸ್ಗೆ, ಮುದ್ದೆಗೆಲ್ಲ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.